ತುಮಕೂರಿನಲ್ಲಿ ಅಕ್ರಮ ಗೋ ಕಸಾಯಿಖಾನೆಗಳ ವಿರುದ್ಧ ಪೊಲೀಸರು ಅದ್ದಿನ ಕಣ್ಣಿಟ್ಟಾಗಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಇಂದು ನಡೆದ ತಿಲಕ್ ಪಾರ್ಕ್ ಠಾಣೆಯ ವ್ಯಾಪ್ತಿಗೆ ಬರುವ ಬಿಜಿ ಪಾಳ್ಯದಲ್ಲಿರುವ ಅಕ್ರಮ ಗೋ ಕಸಾಯಿಖಾನೆಗೆ ಬಜರಂಗ ದಳ ಕಾರ್ಯಕರ್ತರು ನೀಡಿದ ಮಾಹಿತಿ ಮೇರೆಗೆ ಏಕಾಏಕಿ ದಾಳಿ ಮಾಡಿದ ಪೊಲೀಸರಿಗೆ ಬಿಗ್ ಶಾಕ್ ಒಂದು ಎದುರಾಗುತ್ತೆ. ಎಸ್ ವೀಕ್ಷಕರೇ, ಕಸಾಯಿಖಾನೆಯಲ್ಲಿ ಆಗಲೋ ಹೀಗಲೋ ಕಟುಕರ ಕೈಯಲ್ಲಿ ಸಾವು ನಿರೀಕ್ಷಿಸುತ್ತಿದ್ದ ಗೋವುಗಳು, ಮತ್ತೊಂದು ಕಡೆ ಗೋಮಾಂಸ, ಇದನ್ನೆಲ್ಲ ಕಂಡ ಪೊಲೀಸರು ಆರು ಗೋವುಗಳನ್ನು ರಕ್ಷಿಸಿದ್ದಾರೆ. ಇವತ್ತು 12:30 ಮಧ್ಯಾಹ್ನ ಈ ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಕಡೆ ಅಕ್ರಮವಾಗಿ ದನವನ್ನು ಕೂಡಿಟ್ಟಿದ್ದಾರೆ. ಪ್ಲಸ್ ಅದರ ಹತ್ತಿರನೇ ಒಂದು ಬುಚ್ಚರ್ ಶಾಪ್ ಇದೆ ಅಂತ ಹೇಳಿಬಿಟ್ಟು ಹೇಳಿ ಕಂಪ್ಲೇಂಟ್ ಬಂದಿರೋ ಮೇಲೆ ಆ ಕಂಪ್ಲೇಂಟ್ ಮೇಲೆ ನಮ್ಮ ಚಾರ್ಲಿ ತಿಲಕ್ ಪಾರ್ಕ್ ಮುನಿರಾಜ್ ಅವರು ಹೋಗಿ ಕೂಡಲೇ ಆರು ದನಗಳನ್ನು ಅಲ್ಲಿಂದ ರೆಸ್ಕ್ಯೂ ಮಾಡಿದ್ದಾರೆ. ಮತ್ತು ಜೊತೆಯಲ್ಲಿ ಅಲ್ಲೇ ಹತ್ತಿರದಲ್ಲಿದ್ದ ಬುಚ್ಚರ್ ಶಾಪ್ ಏನಿದೆಯೋ ಅದಕ್ಕೆ ಹೋಗ್ಬಿಟ್ಟು ಅದನ್ನು ಏನಂತಾರೆ ಅಲ್ಲಿದ್ದ ಕೆಲಸ ಮಾಡ್ತಿರೋರನ್ನ ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಟೋಟಲ್ ಆರು ದನಗಳೀಗ ಗೋಶಾಲಕ್ಕೆ ನಾವು ಸಾಗಿಸ್ತೀವಿ. ಒಂದು ಕ್ಯಾಟಲ್ ಸ್ಲಾಟರ್ ಪ್ರಿವೆನ್ಷನ್ ಆ್ಯಕ್ಟ್ ಅಲ್ಲಿ ಒಂದು ಕೇಸ್ ಒಂದು ರಿಜಿಸ್ಟರ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ನಗರಪಾಲಿಕೆಗೆ ನಾವು ಆಲ್ರೆಡಿ ವಿ ಹ್ಯಾವ್ ಕಮ್ಯುನಿಕೇಟೆಡ್ ಟು ದೆಮ್ ದಟ್ ಅದನ್ನು ಸೀಲ್ ಮಾಡಬೇಕು ಆ ಅಂಗಡಿ ಅಂತೇಳಿ ಹೇಳಿದ್ವಿ. ನಾವು ನಿರಂತರವಾಗಿ ಅಕ್ರಮ ಗೋ ಸಾಗಾಟನೆ ಅಥವಾ ಈ ಸ್ಲಾಟರ್ ವಿರುದ್ಧ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾನೆ ಇದ್ದೀವಿ. ಅದರಲ್ಲಿ ಇದೊಂದು ಥ್ಯಾಂಕ್ ಯು. ಇನ್ನು ಅಕ್ರಮ ಕಸಾಯಿಖಾನೆಗಳ ಮಾಹಿತಿ ನೀಡಿದ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಹಲ್ಲೆ ಯತ್ನ ಕೂಡ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಬಜರಂಗ ದಳ ಕಾರ್ಯಕರ್ತರು ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಇವತ್ತು ಬೆಳಗ್ಗೆ ಸುಮಾರು 7:30 ಒಂದು ಅಶೋಕ ಲೈಲ್ಯಾಂಡಲ್ಲಿ ಹಳ್ಳಿಕಾರು ತಳಿಗಳನ್ನ ಹಾಕ್ಕೊಂಡು ಅಕ್ರಮವಾಗಿ ಕಸಾಯಿಖಾನೆಗೆ ಕಟಾವು ಮಾಡಲಿಕ್ಕೆ ಅಂತೇಳಿ ಮುಸಲ್ಮಾನರು ತೊಗೊಂಬರ್ತಿರ್ಬೇಕಾದ್ರೆ ನಮಗೆ ನಮ್ಮ ಕಾರ್ಯಕರ್ತರ ಕಡೆಯಿಂದ ಮಾಹಿತಿ ಬಂತು. ನಾವು ಆ ವೆಹಿಕಲ್ನ ಫಾಲೋ ಮಾಡಿ ನೋಡಿದ್ಮೇಲೆ ಅದು ಬಿ ಜಿ ಪಾಳ್ಯದಲ್ಲಿ ಇರ್ತಕ್ಕಂಥ ಒಂದು ಅಕ್ರಮವಾಗಿ ಕಸಾಯಿಖಾನೆಗೆ ಅನ್ಲೋಡ್ ಮಾಡಿದ್ರು. ನಾವು ಇಮಿಡಿಯೇಟು ಅದಕ್ಕೆ ದೂರನ್ನೆಲ್ಲ ರೆಡಿ ಮಾಡಿ ಅದನ್ನು ಎಸ್ ಪಿ ಅವ್ರಿಗೆ ಮಾಹಿತಿ ಕೊಟ್ಟು ಅದು ತಿಲಕ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಿಗೆ ಬರುತ್ತೆ. ಆ ಸ್ಟೇಷನಿಗೆ ಇಮಿಡಿಯೇಟು ನಾವು ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ಕೊಟ್ಟ ಕೂಡಲೇ ಪೊಲೀಸ್ನವರು ಇದಕ್ಕೆ ಕಾರ್ಯಪ್ರವೃತ್ತರಾಗಿ ರೈಡ್ ಮಾಡಿಸಿದ್ರು. ರೈಡ್ ಮಾಡಿದ ನಂತರ ಅಲ್ಲಿ ಇದ್ದಂಥ ಹಸುಗಳು ಒಂದು 4 ಹಳ್ಳಿಕಾರಿದ್ವು ಮತ್ತು ಒಂದೆರಡು ಯಾವುದು ಸೀಮೆ ಹಸುಗಳಿದ್ವು. ಇದನ್ನು ರೈಡ್ ಮಾಡಿ ಮತ್ತು ಅಲ್ಲೇ ಒಂದು ಆಲ್ರೆಡಿ ಒಂದು 2 ಹಸುನ ಕಟಾವು ಮಾಡಿದರು. ಕಟಾವು ಮಾಡಿ ಅದನ್ನು ಆಲ್ರೆಡಿ ಅವರು ಸೇಲ್ ಮಾಡಲಿಕ್ಕೆ ಅದನ್ನು ತಗಲಾಕೊಂಡಿದ್ರು. ಅದನ್ನು ಎಲ್ಲ ಬಂದು ಸೀಸ್ ಮಾಡಿದ್ರು ಪೊಲೀಸ್ನವರು. ಸೀಸ್ ಮಾಡಿ ಮತ್ತು ಅಲ್ಲಿ ಕಸಾಯಿಖಾನೆಯಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ನಂತರ ನಾವು ಠಾಣೆಗೆಲ್ಲ ಹೋಗಿ ಹಸುಗಳನ್ನೆಲ್ಲ ಠಾಣೆಗೆ ಸಾಕಿಸಿ ಅಲ್ಲಿಂದ ಮುಂದಿನ ಏನೇನು ಕ್ರಮ ಇತ್ತು ಅದನ್ನೆಲ್ಲ ಪೊಲೀಸ್ನವರು ಮಾಡ್ತಾಯಿದ್ರು. ಈ ಪ್ರಕ್ರಿಯೆಗಳೆಲ್ಲ ಮುಗಿದ ನಂತರ ಸುಮಾರು 12:30 ಆಯಿತು. ನಾವು ರಿಟರ್ನ್ ಬರ್ತಾಯಿದ್ವಿ ಠಾಣೆಯಿಂದ. ಇದೆಲ್ಲ ದೂರೆಲ್ಲ ದಾಖಲಾದ ನಂತರ ನಾವು ರಿಟರ್ನ್ ಬರ್ತಾಯಿದ್ವಿ. ನಾವು ನಮ್ಮ ಕಾರ್ಯಕರ್ತರೊಟ್ಟಿಗೆ ಸುಮಾರು ಒಂದು 30-40 ಮಂದಿ ಮುಸಲ್ಮಾನರು ಅದೇ ಕಸಾಯಿಖಾನೆ ಮಾರ್ಗವಾಗಿ ನಾವು ಬರಬೇಕಾಯ್ತು. ರಿಟರ್ನ್ ಆ ಕಸಾಯಿಖಾನೆ ಬಳಿ ಸೇರಿಕೊಂಡು ಆ ಅಕ್ರಮವಾಗಿ ಕಸಾಯಿಖಾನೆ ನಡೆಸ್ತಿರ್ತಕ್ಕಂಥ ಗೋಕಳ್ಳರಿಗೆ ಈ ಮುಸಲ್ಮಾನರು ಸಪೋರ್ಟ್ ಮಾಡಿಕೊಂಡು ನಮ್ಮ ಕಾರ್ಯಕರ್ತರ ಮೇಲೆ ಮತ್ತು ನನ್ನ ಮೇಲೆ ಕೊಲೆ ಯತ್ನ ಪ್ರಯತ್ನ ಮಾಡಿದ್ರು. ನಾವು ಅಲ್ಲಿಂದ ಸೇಫ್ ಮಾಡಿಕೊಂಡು ಎಸ್ ಪಿ ಅವ್ರಿಗೆ ಬಂದು ನಡೆದ ಎಲ್ಲ ಘಟನೆಯ ಸವಿಸ್ತಾರವಾಗಿ ವಿಚಾರ ತಿಳಿಸಿ ಎಸ್ ಪಿ ಅವ್ರಿಗೆ ನಾವು ದೂರು ಕೊಟ್ವಿ. ದೂರು ಕೊಟ್ಟಿದ್ದ ಕೂಡಲೇ ಪೊಲೀಸ್ನವರು ಎಸ್ ಪಿ ಅವರು ಇಮಿಡಿಯೇಟ್ ಅಲ್ಲಿನ ಸಿಬ್ಬಂದಿ ವರ್ಗಕ್ಕೆ ಅವರು ಸೂಚನೆ ಕೊಟ್ಟರು. ಇಮಿಡಿಯೇಟ್ ಯಾರ್ಯಾರು ಈ ಕೊಲೆ ಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ನೀವು ಬಂಧಿಸಬೇಕು, ಸಿ ಸಿ ಟಿ ವಿ ಫುಟೇಜ್ನೆಲ್ಲ ಪರಿಶೀಲನೆ ಮಾಡಿ ಅಂತ ಹೇಳಿದ್ರು. ಈಗ ಆಲ್ರೆಡಿ ಇಬ್ಬರು ಬಂಧನ ಆಗಿದ್ದಾರೆ. ಇನ್ನು ಮಿಕ್ಕಿದ ಎಲ್ಲ ಯಾರ್ಯಾರು ಅಲ್ಲಿ ಆ ಒಂದು ಕೊಲೆ ಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲ ಬಂಧಿಸ್ತಾ ಇದ್ದಾರೆ. ಬಂಧಿಸಲಿಕ್ಕೆ ಅವರು ಆಲ್ರೆಡಿ ಒಂದು ಬಲೆ ಬೀಸಿದ್ದಾರೆ. ಮತ್ತು ಈ ವಿಚಾರವಾಗಿ ಶಾಸಕರು ಆಲ್ರೆಡಿ ಕಮಿಷನರ್ಗೆ, ಎಸ್ ಪಿ ಅವ್ರಿಗೆ ಮತ್ತು ವೆಟರ್ನರಿ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಮಾತಾಡಿದ್ದಾರೆ.